So all of them have sorted out all their differences. They'll work together. They will see that in the Lok Sabha, they come out with a good number. ಚಾಣಕ್ಯ ಅಂತ ಹೇಳ್ಕೊಂಡು ತಿರುಗಾಡೋ ಅಮಿತ್ ಶಾಗೆ ತನ್ನ ಮುಂದೆ ಡಿಕೆಶಿ ಬಂದಾಗ ಹೆದರ್ತಾರೆ. ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಅಪಾಯಕ್ಕೆ ಸಿಕ್ಕಾಗ್ಲೆಲ್ಲ ಅದನ್ನು ಕಾಪಾಡುವ ಚಾಣಾಕ್ಷತೆಯನ್ನ ನಿರಂತರವಾಗಿ ತೋರಿಸ್ತಾ ಇರೋ ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಹಿಮಾಚಲದಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ವೀಕ್ಷಕರೇ ನಮಸ್ಕಾರ, eedina.com ಸ್ವಾಗತ. ನಾನು ಪವಿತ್ರ. ರಾಹುಲ್ ವರ್ಸಸ್ ಮೋದಿ ಅನ್ನೋ ಮಾತುಗಳು ಹೇಗಿದೆಯೋ ಅದರಂತೆ ಅಮಿತ್ ಶಾ ಹಾಗೂ ಡಿಕೆಶಿ ಅನ್ನೋ ಚರ್ಚೆಗಳು ಕೂಡ ಹಾಗೇ ಇದೆ. ಅಮಿತ್ ಶಾ ವರ್ಸಸ್ ಡಿಕೆಶಿ ಯುದ್ಧ ನಿಜಾನಾ? ಈ ವಿಷಯ ಈಗ ಯಾಕೆ ಚರ್ಚೆಗೆ ಬಂದಿರೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ಅಮಿತ್ ಶಾ ವರ್ಸಸ್ ಡಿಕೆಶಿ ಅನ್ನೋ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂದರೆ ಅದಕ್ಕೂ ಮೊದಲು ಸ್ವಲ್ಪ ಹಿಸ್ಟ್ರಿಯನ್ನು ತಿಳ್ಕೊಳ್ಬೇಕಾಗತ್ತೆ. ಆಗಸ್ಟ್ 2017 ನಡೆದಂಥ ಒಂದು ಘಟನೆ. ನರೇಂದ್ರ ಮೋದಿ ಅದಾಗಲೇ ಪ್ರಧಾನಿಯಾಗಿ 3 ವರ್ಷ ಆಗಿತ್ತು. ಮೋದಿಯವರ ತವರೂರು ಗುಜರಾತಲ್ಲಿ ರಾಜ್ಯಸಭಾ ಎಲೆಕ್ಷನ್ ನಡೆಯುತ್ತೆ. ಇದರಲ್ಲಿ ಸೋನಿಯಾ ಗಾಂಧಿಯವರ ಪೊಲಿಟಿಕಲ್ ಅಡ್ವೈಸರ್ ಅಹಮದ್ ಪಟೇಲ್ ಕಾಂಗ್ರೆಸ್ನಿಂದ ನಿಂತಿದ್ರು. ಆಗ ಮೋದಿ ಅಮಿತ್ ಶಾಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡ್ತಾರೆ. ಯಾವುದೇ ಕಾರಣಕ್ಕೂ ಅಹಮದ್ ಪಟೇಲ್ ರಾಜ್ಯಸಭಾ ಎಲೆಕ್ಷನನ್ನು ಗೆದ್ದು ದಿಲ್ಲಿಗೆ ಬರಬಾರ್ದು ಅಂತ ಹೇಳ್ತಾರೆ. ಅಹಮದ್ ಪಟೇಲ್ ಅವರು ಗೆಲ್ಲೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇರಲಿಲ್ಲ. BJPಯ ಪೂರ್ತಿ ಸರ್ಕಾರದ ಗುರಿ ಒಂದೇ ಆಗಿತ್ತು, ಅಹಮದ್ ಪಟೇಲ್ ಅವರನ್ನ ಸೋಲ್ಸೋದು. ಆ ಕೆಲಸವನ್ನ ಚಾಣಕ್ಯ ಅಂದರೆ ಅಮಿತ್ ಶಾ ಅವರ ಕೈಗೆ ಕೊಡಲಾಗತ್ತೆ. ಆ ಟೈಮ್ನಲ್ಲಿ ಸೋನಿಯಾ ಗಾಂಧಿ ಕಡೆಯಿಂದ ಡಿಕೆಶಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಹೋಗುತ್ತೆ. ತಕ್ಷಣ ಡಿಕೆಶಿ ಬೆಂಗಳೂರಿಂದ ಗುಜರಾತ್ಗೆ ಹೋಗಿ ತನ್ನ ಆಪರೇಷನನ್ನು ಶುರು ಮಾಡ್ಕೊಳ್ತಾರೆ. ತನ್ನದೇ ಆದ ಒಂದಿಷ್ಟು ವ್ಯೂಹವನ್ನು ರಚಿಸಿ ಎಲ್ಲ ಶಾಸಕರನ್ನು ರಿಟರ್ನ್ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಅಲ್ಲೇ ಒಂದು ವೋಟಿಂಗ್ ಪ್ರೊಸೀಜರ್ ಕೂಡ ನಡೆಯುತ್ತೆ. ಇನ್ನು ನರೇಂದ್ರ ಮೋದಿ ಅವರು 2001 ರಿಂದ 2014 ತನಕ ಗುಜರಾತ್ನ ಮುಖ್ಯಮಂತ್ರಿ ಆಗಿರ್ತಾರೆ. ಸುಮಾರು 13-14 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು. ಆಗಲೇ ಅಮಿತ್ ಶಾ ಮೋದಿಯವರ ರೈಟ್ ಹ್ಯಾಂಡ್ ಆಗಿ ಎಲ್ಲವನ್ನ ಕೂಡ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ರು. 2006 ಹೊತ್ತಿಗೆ ಮೋದಿ ನಂಬರ್ 1 ಲೀಡರ್ ಆದರೆ ಅಮಿತ್ ಶಾ ನಂಬರ್ 2 ಆಗಿದ್ರು. 2004 ಮೊದಲ ಲೋಕಸಭಾ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಟೋಟಲ್ 26 ಸ್ಥಾನದಲ್ಲಿ 14 ಸೀಟು BJP ಮತ್ತು ಕಾಂಗ್ರೆಸ್ 12 ಸೀಟ್ಗಳನ್ನು ಗೆದ್ಕೊಳ್ಳುತ್ತೆ. ನಂತರ 2009 ಬಂದಂಥ ಚುನಾವಣೆಯಲ್ಲಿ BJP ಏನು ಹೇಳಿತ್ತು ಗೊತ್ತಾ? 26ಕ್ಕೆ 26 ಸೀಟನ್ನು ನಾವೇ ಗೆಲ್ತೀವಿ ಅಂತ. ಅಮಿತ್ ಶಾ ಅವರ ಚಾಣಾಕ್ಷಗಿರಿ, ಮೋದಿಯವರ ಚತುರತೆಯಿಂದ ಎಷ್ಟು ಸೀಟ್ ಬಂತು ಗೊತ್ತಾ? 2001 14 ಸೀಟ್ ಬಂದಿತ್ತು, 2009 15 ಸೀಟ್ ಬಂತು. ಅಂದರೆ ನಿಜವಾಗ್ಲೂ 1 ಸೀಟ್ ಎಕ್ಸ್ಟ್ರಾ ಆಗಿತ್ತು ಅಷ್ಟೇ. ಇಲ್ಲಿ ನಿಜವಾಗ್ಲೂ ಚಾಣಕ್ಯ ಆಗಿದ್ದಿದ್ರೆ ಇಡೀ ಗುಜರಾತ್ ಸರ್ಕಾರ BJP ಕೈಯಲ್ಲಿತ್ತು. ಆದರೂ ಯಾಕೆ 26ಕ್ಕೆ 26 ಸೀಟ್ಗಳನ್ನು ಗೆಲ್ಲೋಕ್ಕಾಗಿಲ್ಲ? ಇದೇ ED, CBI, IT ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಕೊಟ್ಟರೆ ಗುಜರಾತ್ನಲ್ಲಿ ಒಂದೇ 1 ಸೀಟ್ ಕೂಡ BJPಗೆ ಗೆಲ್ಲೋಕೆ ಸಾಧ್ಯವೇ ಇಲ್ಲ. ಆದರೆ ಚುನಾವಣಾ ಆಯೋಗ, ಏಜೆನ್ಸಿಗಳು, ಚುನಾವಣಾ ಮಷಿನ್ಗಳನ್ನು ಖರೀದಿ ಮಾಡುವಂಥ ಕಂಪನಿಗಳ ಡೈರೆಕ್ಟರ್ ಕೂಡ BJP ಕಡೆಯವರೆ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ದರೂ ಕೂಡ ಸಂಪೂರ್ಣ ಬಲ ಸಾಧಿಸೋಕೆ ಆಗಲೇ ಇಲ್ಲ. ಆದರೆ ಡಿಕೆಶಿ ಯಾವುದೇ ರೀತಿಯ ಶಸ್ತ್ರಗಳನ್ನು ಬಳಸದೇನೆ ಯುದ್ಧ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋಕೆ ಡಿಕೆಶಿ ಅವರ ಕೊಡುಗೆ ತುಂಬ ಇದೆ. ಡಿಕೆಶಿ ಯಾವುದೇ ಸುಳ್ಳುಗಳನ್ನು ನಂಬೋದಿಲ್ಲ, ಬಟ್ ರಿಯಾಲಿಟಿಯನ್ನು ಜಾಸ್ತಿ ನಂಬ್ತಾರೆ. ಅದೇ ರಿಯಾಲಿಟಿಯಲ್ಲಿ ತಮ್ಮ ಕೆಲಸಗಳನ್ನು ಕೂಡ ಮಾಡ್ತಾರೆ. ಕರ್ನಾಟಕದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ರು, ಯಡಿಯೂರಪ್ಪ ಅವರನ್ನು ಮುನ್ನೆಲೆಗೆ ತಂದರು, ಅವರ ಹುಟ್ಟುಹಬ್ಬವನ್ನು ಝಾಮ್ ಝೂಮ್ ಅಂತ ಮಾಡಿದ್ರು, ಎಲ್ಲ ಮಠಗಳ ಜಾತಿ ಸಮೀಕರಣ ಮಾಡಿದ್ರು, ಭಜರಂಗ್ ಬಲಿಯನ್ನು ನೆನೆದು ಪ್ರತಿಭಟನೆ ಕೂಡ ಮಾಡಿದರು. ಆದರೆ ಅದೆಲ್ಲ ಏನಾಯಿತು? BJPಗೆ ಸಿಕ್ಕಿದ್ದು ಕೇವಲ 66 ಸೀಟ್ಗಳು ಮಾತ್ರ. ಕರ್ನಾಟಕದಲ್ಲಿ BJP, ತೆಲಂಗಾಣದಲ್ಲಿ BRS ಅನ್ನೋ ಸಶಕ್ತ ಪಕ್ಷವನ್ನು ಕೆಡವಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿರೋದು ರೋಚಕ ಅಂತಲೇ ಹೇಳ್ಬೋದು. ಇನ್ನು ಹಿಮಾಚಲ ಪ್ರದೇಶದಲ್ಲಿ ನಡೆದಂಥ ರೋಚಕ ರಾಜಕೀಯ ತಂತ್ರಗಾರಿಕೆಯನ್ನು ಗಮನಿಸಿ. ಇಲ್ಲಿ ಇತ್ತೀಚೆಗಷ್ಟೇ ರಾಜ್ಯಸಭಾ ಚುನಾವಣೆ ವೇಳೆ ಬಂಡೆದ್ದು BJP ಅಭ್ಯರ್ಥಿಗೆ ಮತ ಹಾಕಿದ್ದಂಥ 6 ಕಾಂಗ್ರೆಸ್ ಶಾಸಕರನ್ನು ಹಿಮಾಚಲ ಪ್ರದೇಶದ ವಿಧಾನಸಭೆಯ ಸ್ಪೀಕರ್ ಗುರುವಾರ ಅನರ್ಹ ಮಾಡಿದರು. ಇದರೊಂದಿಗೆ ರಾಜ್ಯ ವಿಧಾನಸಭೆಯಲ್ಲಿ ಬಹುಮತ ಕಳ್ಕೊಂಡಿದ್ದಂತಹ ಕಾಂಗ್ರೆಸ್ ಮರಳಿ ಬಹುಮತ ಪಡೆದು ವಿಜಯದ ನಗೆ ಬೀರಿದೆ. ಹೀಗಾಗಿ ತಕ್ಷಣಕ್ಕೆ ಪತನದ ಭೀತಿಯಿಂದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಚಾವಾಗಿದೆ. ಇಲ್ಲಿ ಬಿಕ್ಕಟ್ಟು ನಿರ್ವಹಣೆಗಾಗಿ ಹೈಕಮಾಂಡ್ ಆದೇಶದ ಮೇರೆಗೆ ಶಿಮ್ಲಾಗೆ ಆಗಮಿಸಿ ಫಟಾಫಟ್ ಅಂತ ಕಾರ್ಯತಂತ್ರ ರೂಪಿಸಿದ ಟ್ರಬಲ್ ಶೂಟರ್ ಯಾರು ಗೊತ್ತಾ? ಅವರೇ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆಶಿ. So all of them have sorted out all their differences. They'll work together.
ದೇ ವಿಲ್ ಸಿ ದಟ್ ಇನ್ ದಿ ಲೋಕಸಭಾ ದೇ ಕಮ್ ಔಟ್ ವಿತ್ ಎ ಗುಡ್ ನಂಬರ್ಸ್. ಅವರ ರಾಜಕೀಯ ರಣತಂತ್ರ ಫಲಿಸಿದ್ದು ಅವರು ಮತ್ತೊಮ್ಮೆ ಪಕ್ಷದ ಪಾಲಿಗೆ ಆಪತ್ ಬಾಂಧವನಾಗಿ ಈಗ ಹೊರಹೊಮ್ಮಿದ್ದಾರೆ. 6 ಶಾಸಕರ ಅನರ್ಹತೆಗೆ ಕಾರಣ ಸದನದ ಒಟ್ಟಾರೆ ಸದಸ್ಯರ ಬಲ 68-62 ಇಳಿದಿದ್ದು ಕಾಂಗ್ರೆಸ್ಗೆ ಇದೇ ವರದಾನ ಆಯಿತು. ಬಹುಮತಕ್ಕೆ ಈಗ 32 ಸೀಟ್ ಅಷ್ಟೇ ಸಾಕಾಗಿತ್ತು. ಹೀಗಾಗಿ ವಿಧಾನಸಭೆಯಲ್ಲಿ 34 ಸದಸ್ಯರೊಂದಿಗೆ ಕಾಂಗ್ರೆಸ್ ಮರಳಿ ಬಹುಮತ ಪಡೆದಂತಾಯಿತು. ಮುಖ್ಯಮಂತ್ರಿ ಸುಕು ಅವರು ಗುರುವಾರ ಬೆಳಿಗ್ಗೆ ಪಕ್ಷದ ಶಾಸಕರೊಂದಿಗೆ ಉಪಹಾರ ಕೂಟ ನಡೆಸಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದರು. ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹಾಜರಿದ್ದು ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಭರವಸೆ ನೀಡಿದರು. ಅದರ ಬಳಿಕನೇ ಶಾಸಕರ ಅನರ್ಹತೆ ಪ್ರಕಟ ಆಗಿದ್ದು. ಅದರ ಅರ್ಥ ಡಿಕೆಶಿ ರಣತಂತ್ರ ಅದಾಗಲೇ ಕಾರ್ಯಗತಗೊಂಡಿತ್ತು. ಈ ರೀತಿ ಕಾಂಗ್ರೆಸ್ ಆಡಳಿತದ ರಾಜ್ಯಗಳು ಅಪಾಯಕ್ಕೆ ಸಿಕ್ಕಾಗಲೆಲ್ಲ ಅದನ್ನು ಕಾಪಾಡುವ ಚಾಣಾಕ್ಷತೆಯನ್ನು ನಿರಂತರವಾಗಿ ತೋರಿಸ್ತಾ ಇರೋ ಟ್ರಬಲ್ ಶೂಟರ್ ಖ್ಯಾತಿಯ ಡಿಕೆ ಶಿವಕುಮಾರ್ ಹಿಮಾಚಲದಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಪಕ್ಷ ಸಂಕಷ್ಟಕ್ಕೆ ಸಿಲುಕಾಕಿಕೊಂಡಾಗಲೆಲ್ಲ ರಾತ್ರೋರಾತ್ರಿ ಹೊರಟ ಡಿಕೆಶಿ ಮೊದಲಿಗೆ ಹೊಸದಾಗಿ ಬಂಡೆದ್ದು ರಾಜೀನಾಮೆ ನೀಡಿದ್ದಂಥ ವಿಕ್ರಮಾದಿತ್ಯ ಸಿಂಗ್ ಅವರ ಮನವೊಲಿಸಿ ರಾಜೀನಾಮೆ ಹಿಂಪಡೆಯುವಲ್ಲಿ ಯಶಸ್ವಿಯಾಗಿದ್ರು. ಮೊದಲನೇ ದಾಳದಲ್ಲೇ ಸರ್ಕಾರಕ್ಕಿದ್ದ ಮೊದಲ ಗಂಡಾಂತರವನ್ನು ತಪ್ಪಿಸಿದ್ರು. ನಂತರ ಕ್ರಮೇಣ 6 ಶಾಸಕರನ್ನ ಅನರ್ಹ ಮಾಡುವ ಮೂಲಕ ಸದನದ ಬಲವನ್ನೇ ಕುಗ್ಗಿಸಿ ಸರ್ಕಾರಕ್ಕೆ ಬಹುಮತವನ್ನು ಮರಳಿ ತಂದುಕೊಟ್ಟು ಯುದ್ಧ ಗೆದ್ದು ಬಂದಿದ್ದಾರೆ ಕಾಂಗ್ರೆಸ್ನ ಚಾಣಕ್ಯ. ಇನ್ನು ಚಾಣಕ್ಯರಾದ ಡಿಕೆಶಿ ಹಾಗೂ ಅಮಿತ್ ಶಾ ಇಬ್ಬರೂ ಕೂಡ ಆಲ್ಮೋಸ್ಟ್ ಒಂದೇ ವಯಸ್ಸಿನವರು. ಡಿಕೆಶಿ 1962 ಹುಟ್ಟಿದ್ರೆ ಅಮಿತ್ ಶಾ ಅವರು 1964 ಹುಟ್ಟಿದ್ದಾರೆ. ಇಬ್ಬರು ಕೂಡ ರಾಜಕೀಯ ಅಖಾಡಕ್ಕೆ ಬಂದಿದ್ದು 90ರ ದಶಕದಲ್ಲೇ. ಡಿಕೆಶಿ ಅಂದರೆ ಅವರ ಪಾರ್ಟಿಯವರಿಗೆ ಅಥವಾ ಅವರ ಬೆಂಬಲಿಗರಿಗೆ ಭಯ ಇಲ್ಲ. ಸ್ನೇಹಿತರ ಜೊತೆ ಹೇಗೆ ಡಿಕೆಶಿ ಮಾತಾಡ್ತಾರೋ ಅದೇ ರೀತಿ ಅವರ ಪಾರ್ಟಿ ಮೆಂಬರ್ಸ್ಗಳ ಜೊತೆ ಕೂಡ ಮಾತಾಡ್ತಾರೆ. ಅಂದರೆ ಅವರೊಬ್ಬ ಕಾರ್ಯಕರ್ತ ನಾಯಕ. ಆದರೆ ಅಮಿತ್ ಶಾ ಅಂದರೆ ಅದಕ್ಕೆ ವಿರುದ್ಧ ವ್ಯಕ್ತಿತ್ವ. ಅವರ ಜೊತೆ ಮಾತಾಡೋಕ್ಕೂ ಕೂಡ ಅವರ ಪಕ್ಷದವರೇ ಭಯ ಪಡ್ತಾರೆ. ಸೊ ವೀಕ್ಷಕರೇ, ನೋಡಿದ್ರಲ್ವಾ ಇದಿಷ್ಟು ಡಿಕೆಶಿ ಹಾಗೂ ಅಮಿತ್ ಶಾ ಮಧ್ಯೆ ಇರುವಂಥ ಹೋಲಿಕೆಗಳು. ನಾವು ಹೇಳುವಂಥ ಎಲ್ಲ ವಿಷಯಗಳನ್ನು ಹೇಳಿದ್ದೀವಿ. ಇಲ್ಲಿ ಎಲ್ಲ ಅಸ್ತ್ರಗಳನ್ನು ಹೊಂದಿದ್ದು ರಾಜಕೀಯ ಯುದ್ಧ ಗೆಲ್ಲಲಾರದೇ ಇರುವಂಥ ಅಮಿತ್ ಶಾ ಒಂದು ಕಡೆ ಆದರೆ, ಅಂಥ ಅಧಿಕಾರದ ಯಾವುದೇ ಅಸ್ತ್ರಗಳಿಲ್ಲದೆ ಹೋರಾಡ್ತಾ ಜಯಶಾಲಿ ಆಗ್ತಾ ಇರೋ ಡಿಕೆಶಿ ಇನ್ನೊಂದು ಕಡೆ. ಇವರಿಬ್ಬರಲ್ಲಿ ನಿಜವಾದ ಚಾಣಕ್ಯ ಯಾರು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.